ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾಕ್ಯೂಮ್ ಬಾಂಬ್ಸ್ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ವ್ಯಾಕ್ಯೂಮ್ ಬಾಂಬ್? ನಮಗೆಲ್ಲ ಗೊತ್ತೇ ಇದೆ, ರಷ್ಯಾ ಮತ್ತು ಯುಕ್ರೇನ್ ತುಂಬ ದಿನಗಳಿಂದ ಯುದ್ಧ ಮಾಡ್ತಾ ಇತ್ತು. ಸೊ ಇದರಲ್ಲಿ ರಷ್ಯಾ ವ್ಯಾಕ್ಯೂಮ್ ಬಾಂಬ್ ಅಥವಾ ಥರ್ಮೋಬಾರಿಕ್ ಬಾಂಬ್ ಅಥವಾ ಫ್ಯೂಲ್ ಏರ್ ಎಕ್ಸ್ಪ್ಲೋಸಿವ್ ಅಥವಾ ಏರೋಝೋಲ್ ಬಾಂಬ್ಸ್ ಈ ಹೆಸರುಗಳಿಂದ ಕರೆಯಲ್ಪಡುವ ಬಾಂಬನ್ನು ರಷ್ಯಾ ಅತಿ ಹೆಚ್ಚು ಬಳಸಲ್ಪಡುವುದರ ಮೂಲಕ ಯುಕ್ರೇನನ್ನು ಯುದ್ಧದಲ್ಲಿ ಸೆದೆಬಡಿಯಲು ಸಫಲವಾಯಿತು. ಸೊ ಏನು ಈ ವ್ಯಾಕ್ಯೂಮ್ ಬಾಂಬ್ಸ್ನ ವಿಶಿಷ್ಟತೆ ಅಂತ ನೋಡೋದಾದರೆ, ಇದು ಈಗಾಗಲೇ ಬಳಸುತ್ತಿದ್ದಂತಹ ಏನು ನ್ಯೂಕ್ಲಿಯರ್ ವೆಪನ್ ಬಿಟ್ಟರೆ ನೆಕ್ಸ್ಟ್ ಬರೋದೇ ವ್ಯಾಕ್ಯೂಮ್ ಬಾಂಬ್ ಅಂತ ತಿಳಿದವರು ಹೇಳ್ತಾರೆ. ಏನಿದು ವಿಶಿಷ್ಟತೆ ಅಂತ ಅಂದರೆ, ವ್ಯಾಕ್ಯೂಮ್ ಅಂತ ಹೇಳುತ್ತೆ, ಆ ಹೆಸರಲ್ಲೇ ಸೂಚಿಸುವ ರೀತಿ ಅದು ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಲ್ಲಿ ಅದರದೇ ಆದಂಥ ಒಂದು ಪರಿಮಿತಿಯನ್ನು ಸೃಷ್ಟಿಸಿಕೊಂಡು ತನ್ನ ಸುತ್ತಮುತ್ತ ಇರುವ ಯಾವುದೇ ರೀತಿಯ ಕಟ್ಟಡಗಳಾಗಲಿ ಮನುಷ್ಯರಾಗಲಿ ಅದರ ಹೀಟ್ಗೆ ಅಥವಾ ಅದರ ಟೆಂಪ್ರೇಚರ್ಗೆ ಅದರ ಎಕ್ಸ್ಪ್ಲೋಸಿವ್ ಆಗೋ ತೀವ್ರತೆಗೆ ಆವಿಯಾಗುತ್ತೆ. ಮನುಷ್ಯ ಅದರ ಅಕ್ಕಪಕ್ಕ ಇದ್ದ ಅಂದರೆ ಅವನೇ ಮಾಯ ಆಗ್ತಾನೆ. ಅಂತಂದರೆ ಅಲ್ಲಿ ಯಾರಿದ್ದರು ಯಾರು ಸತ್ತೋದ್ರು ಅಂತಲೂ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಷ್ಟೊಂದು ಅದರ ತೀವ್ರತೆ ಇರುತ್ತೆ. ಸೊ ಇಲ್ಲಿ ನಾವು ವ್ಯಾಕ್ಯೂಮ್ ಬಾಂಬ್ ಇದು ಹೇಗೆ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಇದು ಒಂದು ಸಾರಿ ಬಿದ್ದ ತಕ್ಷಣ ಎರಡು ಹಂತದಲ್ಲಿ ಇದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಮೊದಲು ಅದು ಬಿದ್ದಾಗ ಬ್ಲಾಸ್ಟ್ ಆಗೋದ್ರ ಮೂಲಕ ಎರಡನೇ ಹಂತದ ಬ್ಲಾಸ್ಟಿಗೆ ಓಪನ್ ಅಪ್ ಮಾಡಿಕೊಡುತ್ತೆ. ಅದರಲ್ಲಿ ನಮಗೆ ಎಕ್ಸ್ಪ್ಲೋರ್ಡ್ ಆಗುವಂತಹ ವಸ್ತುಗಳನ್ನು ಆ್ಯಡ್ ಮಾಡಿರ್ತಾರೆ. ಅದರಲ್ಲಿ ಮೆಟಾಲಿಕ್ ಪಾರ್ಟಿಕಲ್ಸ್ ಇರುತ್ತೆ, ಲೋಹಗಳಿರುತ್ತೆ. ಅದು ಅತ್ಯಂತ ವೇಗವಾಗಿ ತನ್ನ ಸುತ್ತಮುತ್ತ ಇರುವಂತಹ ಜನರಿಗೆ ಹಾನಿ ಮಾಡುವುದರ ಮೂಲಕ ಹೀಟ್ ಟೆಂಪ್ರೇಚರನ್ನು ಕ್ರಿಯೇಟ್ ಮಾಡಿ ಅತ್ಯಂತ ಹೆಚ್ಚು ನಾಶವನ್ನು ಪಡಿಸಲು ಕಾರಣವಾಗುತ್ತೆ. ಅದಕ್ಕೋಸ್ಕರ ರಷ್ಯಾ ಇದನ್ನು ಅತ್ಯಂತ ಅಮಾನವೀಯವಾಗಿ ಯುಕ್ರೇನ್ ಮೇಲೆ ಬಳಸುತ್ತೆ. ಹೀಗಿರಬೇಕಾದ್ರೆ ಈ ಹೀಟ್ ಪ್ರೊಡ್ಯೂಸಿಂಗ್ ಬಾಂಬ್ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೇ ನಮ್ಮ ಒಪ್ಪಂದಗಳು ಟ್ರೀಟಿಗಳು ಏನಿದೆ, ನ್ಯೂಕ್ಲಿಯರ್ ವೆಪನ್ ವಾರ್ ಟ್ರೀಟಿ, ಯಾವುದೇ ರೀತಿಯ ಒಪ್ಪಂದಗಳು ಈ ವ್ಯಾಕ್ಯೂಮ್ ಬಾಂಬನ್ನು ಬಳಸಲಿಕ್ಕೆ ನಿಷೇಧ ಹೇರಲಾಗಿಲ್ಲ. ಇದರ ಅನುಕೂಲತೆಯನ್ನು ಪಡೆದ ರಷ್ಯಾ ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನು ಬಳಸುವುದರ ಮೂಲಕ ಹಲವಾರು ಯೋಧರ ನಾಗರಿಕರ ಪ್ರಾಣವನ್ನು ತೆಗೆದುಕೊಂಡು ತನ್ನ ಕ್ರೌರತ್ವವನ್ನು ಸಾಧಿಸಿತು. ಹೀಗಿರಬೇಕಾದ್ರೆ ಈ ಏನು ವ್ಯಾಕ್ಯೂಮ್ ಬಾಂಬ್ಸ್ ಇದೆ, ಇದು ಇತ್ತೀಚೆಗಷ್ಟೇ ಮಾನವ ಹೋರಾಟಗಾರರಿದ್ದಾರೆ, ಮಾನವ ಹಕ್ಕುಗಳ ಹೋರಾಟಗಾರರು ರಷ್ಯಾನ ಅಕ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂತ ಅಂದರೆ, ಈ ವೆಪನ್ಸ್ಗಳನ್ನು ಯುದ್ಧದ ಸಂದರ್ಭದಲ್ಲಿ ಯೂಸ್ ಮಾಡೋದರ ಮೂಲಕ ಉಪಯೋಗಿಸೋದರ ಮೂಲಕ ಮಾನವೀಯತೆಯ ವಿರುದ್ಧವಾಗಿ ರಷ್ಯಾ ನಡೆದುಕೊಂಡಿದೆ ಅಂತ ಹೇಳಿ ಇದನ್ನು ಅಕ್ಯೂಸ್ ಮಾಡಿದ್ದಾರೆ. ಹಾಗೆ ಈ ಬಾಂಬ್ಸ್ ಬಳಸಿದ್ದ ಉದ್ದೇಶದಿಂದ ಅಪಾರವಾದ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲದ ನಷ್ಟವನ್ನು ಯುಕ್ರೇನ್ ಭರಿಸುವುದರ ಮೂಲಕ ಈಗ ಒಂದು ಏನು ತುಂಬಾ ಯಾವುದೇ ಅಸಹಾಯಕ ಪರಿಸ್ಥಿತಿಯಲ್ಲಿ ಅದು ಕೂತಿದೆ ಅಂತ ಹೇಳ್ಬೋದು. ಈ ಬಾಂಬ್ನ ಉತ್ಪಾದನೆ ಮತ್ತು ವಿಶಿಷ್ಟತೆಯನ್ನು ನೋಡೋದಾದರೆ, ಇದಕ್ಕೆ ಯಾವುದೇ ರೀತಿಯ ಏನು ಫ್ಯೂಲ್ ಅಂತ ಕರೀತಾರಲ್ಲ, ಇದನ್ನು ಯಾರು ಪೆಟ್ರೋಲ್ ಡೀಸೆಲ್ ಆ ಥರದ್ದು ಏನು ಹಾಕೋದು ಬೇಡ, ವಾತಾವರಣದಲ್ಲಿ ಲಭ್ಯ ಇರುವಂಥ ಆಕ್ಸಿಜನನ್ನು ಫ್ಯೂಲಾಗಿ ಅದು ಉಪಯೋಗಿಸೋದ್ರ ಮೂಲಕ ಎಕ್ಸ್ಪ್ಲೋರ್ಡ್ ಆಗುತ್ತೆ. Thank you for watching.